ನಮಸ್ತೆ ಗೆಳೆಯರೇ. ಭೂಮಿಯ ಆರಂಭ ಕಾಲದಲ್ಲಿ ಶಿವಗಣದೊಂದಿಗೆ ಭೂಮಿಯನ್ನು ಮಾಡಲು ಕರೆಯಿಸಿದ ಗಂಧರ್ವರೊಂದಿಗೆ ಕೈಲಾಸದಲ್ಲಿ ನೆಲೆಸಿ ಭೂಮಿಯ ನಿರ್ಮಾಣ ಕೈಗೊಂಡದ್ದು ಶಿವಪುರಾಣ ಹೇಳುತ್ತದೆ. ನಿರ್ಮಾಣದ ನಂತರ, ಆರಂಭದ ನಂತರ ಭೂಮಿ ತನ್ನಷ್ಟಕ್ಕೆ ತಾನು ತಿರುಗುತ್ತಿರಲು ಶಿವನಿರ್ವಾಣ ಶಿವ ತನ್ನ ಕಾಯಕ ಮುಗಿದ ನಂತರ ಇನ್ನಿತರ ಲೋಕಗಳಿಗೆ ಕಾರ್ಯ ಕೈಗೊಳ್ಳಲು ಹೋದಾಗ ಇಲ್ಲಿಯೇ ನೆಲೆಸಿದ ಗಂಧರ್ವರು ಮತ್ತು ಇಲ್ಲಿನ ಜೀವ ಕೋಟಿ ಶಿವಪೂಜೆಯನ್ನು ಲಿಂಗ ಪೂಜೆಯ ಮುಖೇನ ಆರಂಭಿಸಿದರು. ಶಿವನ ಪುರಾಣವನ್ನು ಕ್ಷೇತ್ರಗಳಿಂದ ಅಳೆದು ಪೂಜಿಸಲಾರಂಭಿಸಿದರು. ಕೃತಯುಗದ ಆರಂಭದಲ್ಲಿ ಮಂದಿರ ನಿರ್ಮಾಣ ಆಯಿತು. ವೇದಗಳಲ್ಲಿ ಹೇಳಿರದ ಮಂದಿರ ನಿರ್ಮಾಣ ಮೊಟ್ಟ ಮೊದಲು ಆರಂಭವಾದದ್ದು ಕಾಶಿ ಕ್ಷೇತ್ರದಲ್ಲಿ. ಕಾಶ್ ಅಂದರೆ ಜ್ಞಾನ. ವರುಣ ಮತ್ತು ಅಸಿ ನದಿಗಳು ಗಂಗೆಯನ್ನು ಸೇರುವ ಮಧ್ಯಭಾಗದಲ್ಲಿ ವಾರಣಾಸಿ ಎಂಬ ಕ್ಷೇತ್ರ ಕಾಲಭೈರವ ದರ್ಶನವನ್ನು ಮಾಡಿಸುತ್ತೆ. ಶಿವಪುರಾಣದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇರುವ ಆ ಕಾಶಿ ತುಂಬ ಶ್ರೇಷ್ಠ, ಅತ್ಯಂತ ಪುರಾತನ ನಗರವಾಗಿದೆ. ವಾರಣಾಸಿ ಬ್ರಿಟಿಷರ ಬಾಯಲ್ಲಿ ಬನಾರಸ್ ಆಯಿತು. ಈ ಮಹಾಶ್ಮಶಾನದಲ್ಲಿ ಆ ಶಿವನ ಮಂದಿರ ಮೊಟ್ಟ ಮೊದಲು ನಿರ್ಮಾಣ ಆದದ್ದು ಹೀಗೆ ಸುಮಾರು 12 ಲಕ್ಷ ವರ್ಷಗಳ ಹಿಂದೆ. ಆ ಮಂದಿರ ನಿರ್ಮಾಣದ ಅತ್ಯಂತ ಸುಂದರ ನಕ್ಷೆ ನೋಡಿ, ಹದ್ದಿನ ಕಣ್ಣಿನ ವೀಕ್ಷಣೆಯ ಪಕ್ಷಿ ನೋಟ. ಈ ಮಂದಿರ ಎಷ್ಟು ಸುಂದರವಾಗಿದೆ ನೋಡಿ. ಮತ್ತೆ ನಾವೆಲ್ಲ ನೋಡುತ್ತಿರುವ ಇತ್ತೀಚಿನ ದ್ವಾಪರಯುಗದ ಮಂದಿರಗಳು ಚಾಲ್ತಿಯಲ್ಲಿ ಬಂದವು. ಗರ್ಭಗೃಹ, ಕಂಠಭಾಗ, ಹೃದಯಭಾಗ, ಕಟೀಭಾಗ, ಪಾದ, ಹೀಗೆ ಮನುಷ್ಯಾಕೃತಿಯಲ್ಲಿ ಮಂದಿರಗಳು ಕಾಣಬಂದವು. ಆದರೆ ಸರ್ವ ದಿಕ್ಕಿನಲ್ಲಿಯೂ ಸಮತ್ವವನ್ನು ಕಾಪಾಡಿಕೊಳ್ಳುವ ಈ ಮಂದಿರ ವಾರಣಾಸಿಯ ಮಂದಿರ. ಅತ್ಯಂತ ಶ್ರೇಷ್ಠ ಗಂಧರ್ವರ ಆರ್ಕಿಟೆಕ್ಚರ್ ಅಭಿಯಂತರರಲ್ಲಿ ಮೂಡಿಬಂದ ಮಂದಿರ ಇದು. ಔರಂಗಜೇಬನ ಕಾಲದಲ್ಲಿ ಇದು ದಾಳಿಗೊಳಗಾಯಿತು. ಅದಕ್ಕೆ ಕಾರಣಗಳು ಹುಡುಕಬೇಕಿಲ್ಲ. ದ್ವೇಷ ಸಾಧಿಸುವುದು ಅಹೋರಾತ್ರನ ಗುರಿಯಲ್ಲ, ಅದು ಈ ಜ್ಞಾನದ ದೇಗುಲ. ಜಗತ್ತಿಗೆ ಬೆಳಕು ಕೊಟ್ಟ ಈ ದೇಗುಲ ಜ್ಞಾನವಾಹಿ ಮಸೀದಿಯಾಯಿತು. ಅದು ಏನೇ ಆಗಿರಲಿ, ಈ ಸುಂದರ ನಕ್ಷೆ ಅಹೋರಾತ್ರನ ಕಣ್ಮನ ಸೆಳೆಯಿತು. ನೋಡಿ ಎಷ್ಟು ಚಂದ. ನೈಋತ್ಯದಲ್ಲಿ ಭೈರವ ನೋಡಿ, ಈಶಾನ್ಯದಲ್ಲಿ ತಾರಕೇಶ್ವರ, ವಾಯುವ್ಯದಲ್ಲಿ ಗಣೇಶ, ಉತ್ತರದಲ್ಲಿ ಸೋಮ, ದಕ್ಷಿಣದಲ್ಲಿ ಯಮ, ಮಾನೇಶ್ವರ ಆಗ್ನೇಯದಲ್ಲಿದ್ದರೆ ಪೂರ್ವದಲ್ಲಿ ದಂಡಪಾಣಿ. ಆಹಾ, ಇಟ್ಸ್ ಅನ್ ಇಂಜಿನಿಯರಿಂಗ್ ವಂಡರ್. ಎಷ್ಟು ಸುಂದರ ಈ ನಕ್ಷೆ. ಈಗಿನ ಕಾಲದ ಅಭಿಯಂತರರು ಊಹಿಸಲಸದಳ. ಆಟೋಕ್ಯಾಡ್ ಎಂಬ ಇಂದಿನ ಸಾಫ್ಟ್ವೇರಲ್ಲಿ ಕೂಡ ಊಹಿಸಿ ಮಾಡುವುದು ಕಷ್ಟ, ಇದನ್ನು ನಕಲಿಸಬಹುದಷ್ಟೆ. ಈ ಸುಂದರ ನಕ್ಷೆಯನ್ನು ಕಂಡ ಅಹೋರಾತ್ರನಿಗೆ ಇದನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲು ಇರಲಾಗಲಿಲ್ಲ. ಆ ಕಾಶಿ ವಿಶ್ವನಾಥನ ಕಮಲ ಮಹಲ್ ಈ ಮಂದಿರದ ಮಧ್ಯಭಾಗದಲ್ಲಿ ಕಾಣಸಿಗುವುದು ಕಣ್ಣಿಗೆ ಹಬ್ಬ ಕಣ್ರಿ. ಈ ಮಂದಿರದ ಇನ್ನಷ್ಟು ವಿಚಾರಗಳನ್ನು ಮುಂದೆ ನಿಮ್ಮಲ್ಲಿ ಹಂಚಿಕೊಳ್ಳುತ್ತಾ ಅಹೋರಾತ್ರ ಧನ್ಯವಾದ.